ಎಲ್ಲಿಂದ ಬಂದಿರೋದು? ಮೈಸೂರಿಂದ. ನಿಮ್ಮ ಹೆಸರು? ಸರೋಜಮ್ಮ. ಸರೋಜಮ್ಮ ಅಂತ ಹೇಳಿ, ಇದೇ ಫಸ್ಟ್ ಟೈಮ್ ನೀವು ಬರ್ತಾ ಇರೋದು? ಇಲ್ಲ, ಎರಡನೇ ಸಲ. ಎರಡನೇ ಸಲ ಇದ್ದೀರಾ? ಹಾಗೆ ಗುರುಗಳ ಟೆಕ್ನಿಕ್, ಅವರ ಅಪರ್ಮೇಷನ್ ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಗೆ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೇದಾಯ್ತು. ನನಗೆ ಒಂದು ಸೈಟ್ ಸೇಲ್ ಇಟ್ಟಿದ್ದೆ, ಅದು ಮಾರಾಟ ಆಗಿರಲಿಲ್ಲ, ಮಾರಾಟ ಆಗಿದೆ. ಆದರೂ ಈಗ ಪುನಃ ಅದು ಸೈಟು ಅಕ್ಕಪಕ್ಕದವರು ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ಮ ಕಳಿದೇನೆ, ಇದು ಕೆಲಸಗಳೆಲ್ಲ ಆಗಲ್ಲ ಅಂತ ಗುರುಗಳು ಹೇಳ್ತಾ ಇರ್ತಾರಲ್ಲ. ಅಲ್ಲ, ಅರ್ಧ ಭಾಗ ಒಳ್ಳೇದಾಗಿದೆ, ಮೊದಲಿಗಿಂತ ಒಳ್ಳೇದಾಗಿದೆ. ಅದಕ್ಕೆ ನೋಡೋಣ, ಇದು ಯಾಕೋ ಸೇಲ್ ಅಗ್ರಿಮೆಂಟ್ ಎಲ್ಲ ಆಗಿದೆ, ರಿಜಿಸ್ಟರ್ ಆಗ್ತಾ ಇಲ್ಲ, ಪಕ್ಕದವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡೋಣ, ನನ್ನ ಕರ್ಮ ಏನಾರ ಕಳೆದಿಲ್ವೇನೋ, ಅದಕ್ಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಈಗ ಇದೊಂದು ಕ್ಲಾಸ್ಗೆ ಅಟೆಂಡ್ ಮಾಡೋಣ ಅಂತ ನೋಡಿದ್ವಲ್ಲ. ಸರಿ, ಇದು ಧನದೋಷ ಇವೆಲ್ಲ ಕಡಿಮೆ ಆಗ ಪೂರ್ವಜ ಕರ್ಮ ಎಲ್ಲ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಗುರುಜಿ ಅವ್ರು ನೋಡಿದ್ನಲ್ಲ, ಅದಕ್ಕೆ ಈ ಸಲ ಬಂದಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಗುರುಗಳು ಹೇಳ್ಕೊಟ್ಟಿರೋದು ಯಾವ ಒಳ್ಳೆಯ ವಿಚಾರ ನಿಮಗೆ ಯಾವುದೇ ಖುಷಿ ಕೊಟ್ಟಿದೆ? ನಮಗೆ ಈಗ ಬಿಸ್ನೆಸ್ ಮಾಡೋದಾಗಲಿ, ಆಮೇಲೆ ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಪ್ರತಿ ಮಕ್ಕಳಿಗೆ ಎಲ್ಲ ಪ್ರತಿಯೊಂದು ಮಾಡಬೇಡಿ, ನಿಮಗೂ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ರಲ್ವಾ, ಅದು ನಮಗೆ ಒಳ್ಳೆಯದು ಅನ್ನಿಸ್ತು, ಒಳ್ಳೇದು ಅನಿಸಿದೆ. ಹಾಗೆ ಗುರುಗಳ ಶಕ್ತಿ, ಅವರ ತಿಳುವಳಿಕೆ, ಅವ್ರ ಜ್ಞಾನ ಬಗ್ಗೆ ನಿಮ್ಗೆ ಏನು ಅನಿಸ್ತು? ತುಂಬ ತಿಳ್ಕೊಂಡಿದ್ದಾರೆ. ಈ ಥರ ಗುರುಗಳು ನಾವು ನೋಡಿರೋದು ಇದೆ ಫಸ್ಟು. ನಾವು ಕೇಳಿದ್ದೀವಿ ಇಲ್ಲ ಅಂತಲ್ಲ, ಡೈರೆಕ್ಟಾಗಿ ನೋಡಿರೋದು ಇಲ್ಲೇ. ಹೇಗೆ ಅನಿಸಿದೆ ನಿಮಗೆ? ನಮಗೆ ತುಂಬ ಚೆನ್ನಾಗಿದೆ ನೋಡಿ. ನನಗೀಗ ಮುಂದೆ ಬರೋದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಟ್ರೆ ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಬೇಕಾದ್ರೆ ನಾನು ಬರ್ತಾ ಇದ್ದೀನಿ. ಖಂಡಿತವಾಗ್ಲಿ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವ್ ಆಗುತ್ತೆ. ಗುರುಗಳು ಹೇಳ್ಕೊಟ್ಟಿರುವ ತಂತ್ರ ಮಂತ್ರಗಳು ನೀವು ಪಾಲನೆ ಮಾಡಿ. ಅದೀಗ ಹೊಸ ಬುಕ್ ಎರಡು ಬರೆದಿದ್ದಾರಲ್ಲ, ಅದಕ್ಕಾಗಲಿ ನಾನು ದುಡ್ಡು ಪೇ ಮಾಡಿಬಿಟ್ಟಿದ್ದೀನಿ. ನನಗೆ ಕನ್ನಡ ಬೇಕಿತ್ತು, ಅದಕ್ಕೆ ಮೇಡಮ್ಮು ನಿಮಗೆ ಅಡ್ರೆಸ್ ತೊಗೊಂಡು ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಅದಕ್ಕೆ ಮಾಡ್ತಾರೆ. ಅದನ್ನು ನೋಡಿದ್ಮೇಲೆ ಇನ್ನೂ ಚೆನ್ನಾಗಿ ನಾವು ನೋಡ್ಕೊಂಡು ಮಾಡ್ಬೋದಲ್ವಾ ಕನ್ನಡದಲ್ಲೇ. ಬುಕ್ ತಗೋಬೇಕಂತ ಆಸೆಯಲ್ಲಿ ಬಂದಿದ್ದೀರಾ? ಸರಿ, ಸೂಪರ್ ಮೇಡಮ್. ಹಾಗೆ ಕೊನೆಯದಾಗಿ ಕ್ಯಾಮ್ರಾ ನಿಮ್ಮ ಇನ್ನೂ 40 ಕೋಟಿ ಜನ ಮಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ? ಎಲ್ಲಿ ಯಾರಿಗೆ ಇದೇ ಥರ ಪ್ರಾಬ್ಲಮ್ ಯಾವ ಮನುಷ್ಯನಿಗೂ ಇಲ್ಲ ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಇದ್ದೇ ಇರುತ್ತೆ. ಈ ಥರ ಒಂದು ನಾವು ಎಷ್ಟೆಷ್ಟೋ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ, ಈ ಕಡೆ ಬಂದು ಈ ಥರ ಗುರುಗಳನ್ನ ಮೀಟ್ ಮಾಡಿ ಅವರಿಂದ ಏನು ತಿಳುವಳಿಕೆ ಇದೆ ತಿಳ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ ಎಲ್ಲರೂ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.